ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಮೊಳಕೆ ಬಂದಿರೋ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಕಡಲೆಕಾಳನ್ನು ತಗೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ 2-3 ವಿಸಿಲ್ ಮಾಡಿ ಕಡಲೆಕಾಳನ್ನು ಮೆತ್ತಗೆ ಬೇಯಿಸ್ಕೊಳ್ಬೇಕು. ಆಮೇಲೆ ಅದಕ್ಕೆ ಸುಮಾರು 1 ರಷ್ಟು ಆಲೂಗಡ್ಡೆ, 2 ಸಣ್ಣ ಬದನೆಕಾಯಿ ಕತ್ತರಿಸಿ ಈ ಥರ ನೀರಲ್ಲಿ ಹಾಕಿಟ್ಕೊಂಡಿರಬೇಕು. ಹಾಗೆ ಇಲ್ಲಿ ನೋಡಿ, ನಾನು ಬದನೆಕಾಯಿ ತೊಟ್ಟು ಕೂಡ ಹಾಕ್ತಾ ಇದ್ದೀನಿ ಈ ಥರ ಕತ್ತರಿಸ್ಬಿಟ್ಟು. ಇದು ನಂಜಿ ಒಳ್ಳೆಯದು ಅಂತಾರೆ. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ, ಸ್ವಲ್ಪ ಉಪ್ಪು, 1 ಚಿಟಿಕೆ ಅರಿಶಿನ, ಮತ್ತು ಒಂದು ಸ್ವಲ್ಪ ನೀರು, 1/4 ಕಪ್ಪಷ್ಟು ನೀರು ಇಷ್ಟನ್ನು ಹಾಕಿ 1 ವಿಸಿಲ್ ಮಾಡಿ ಬೇಯಿಸ್ಬೇಕು. ಜಾಸ್ತಿ ಬೇಯಿಸಬೇಡಿ, ತರಕಾರಿ ಮುದ್ದೆ ಆಗಿಬಿಡುತ್ತೆ. ಈ ಟೈಮಲ್ಲಿ ಮಸಾಲೆ ಹುರ್ಕೊಳ್ಳೋಣ. 1 ಪ್ಯಾನಲ್ಲಿ ಎಣ್ಣೆ ಹಾಕಿ 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, 2-4 ಒಣಮೆಣಸಿನಕಾಯಿ, 1/4 ಚಮಚದಷ್ಟು ಕಾಳು ಮೆಣಸು ಅಥವಾ ಕರಿಮೆಣಸು ಇದಿಷ್ಟನ್ನು ಹಾಕಿ ಜೀರಿಗೆ ಸಿಡಿಯೋವರೆಗೆ ಹುರ್ಕೊಳ್ಳಿ. ಒಣಮೆಣಸು ಮತ್ತು ಕಾಳುಮೆಣಸು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಈರುಳ್ಳಿ, 1/5 ಎಸಳು ಬೆಳ್ಳುಳ್ಳಿ ಇಷ್ಟನ್ನು ಕತ್ತರಿಸಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕಿಬಿಟ್ಟು ಈರುಳ್ಳಿ ಮೆತ್ತಗಾಗೋವರೆಗೆ ಹುರಿಬೇಕು. ಆಮೇಲೆ 1 ಟೊಮೆಟೋನ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಈ ಥರ ಹುರಿಬೇಕು. ಕೊನೆಯಲ್ಲಿ 1/4 ಕಪ್ಪಷ್ಟು ತೆಂಗಿನಕಾಯಿ ಹಾಕಿ ಸ್ಟೌ ಆಫ್ ಮಾಡಿ ಸುಮ್ಮನೆ ಹೀಗೆ ಒಂದು ಸಲ ಕೈಯಾಡಿಸಿದ್ರೆ ಸಾಕು. ಆಮೇಲೆ ಈ ಹುರಿದಿರೋ ಮಸಾಲೆ ತಣ್ಣಗಾಗಲಿ, ತಣ್ಣಗಾದಮೇಲೆ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಈ ಥರ ನುಣ್ಣಗೆ ಹರ್ಕೊಳ್ಬೇಕು. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ತರಕಾರಿ ಎಲ್ಲ ಬೆಂದಿದೆ, ಆದರೆ ಮುದ್ದೆ ಆಗಿಲ್ಲ. ಇದಕ್ಕೆ ಅರ್ಧಿಟ್ಕೊಂಡಿರೋ ಮಸಾಲೆನ ಹಾಕಬೇಕು. ರುಚಿಗೆ ತಕ್ಕ ಹಾಗೆ ಪುನಃ ಉಪ್ಪು ಹಾಕಿ ಉಪ್ಪನ್ನು ಹೊಂದಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಒಂದ್ಸಲ ಹೀಗೆ ಮಗ್ಚಿ ಇದನ್ನು ಕುದಿಸ್ಬೇಕು. ನೋಡಿ, ಇದು ಕುದಿಲಿಕ್ಕೆ ಶುರುವಾಯಿತು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಚೆನ್ನಾಗಿ ಕುದ್ದ ಮೇಲೆ ಸ್ಟೌ ಆಫ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಕಡಲೆಕಾಳು ಸಾಂಬಾರು ತಯಾರಾಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ ಎಲ್ಲ. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.